ಸುದ್ದಿಗಾರ ಸತ್ಯರ ಕೂಗು ಬಿಬಿಎಂಪಿ ಬಗ್ಗೆ ಎಷ್ಟಾದರೂ ಕಡಿಮೆನೆ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ವಾರ್ಡ್ ಸಂಬಂಧಪಟ್ಟ 119 ಸಹಕಂದಾಯಾಧಿಕಾರಿ ಮತ್ತು ಇವರು ಅಧಿಕಾರಿಗಳು ಖಾತಾ ವರ್ಗಾವಣೆ ವಿಳಂಬ ಮಾಡ್ತಾ ಇದ್ದಾರೆ ಯಾಕೆ ಒಂದೊಂದು ಉದಾಹರಣೆ ಕೊಡ್ತಾ ಇದೀವಿ ನಾವು ವಾರ್ಡ್ ನಂಬರ್ 119 ಒಂದು ಖಾತಾ ವರ್ಗಾವಣೆ ಬಗ್ಗೆ ಅರ್ಜಿ ಕೊಟ್ಟರು ಸಕಲ ಮೂಲಕ ನವೆಂಬರ್ ತಿಂಗಳ ಕೊಟ್ಟಿದ್ದು ಇದುವರೆಗೂ ಮಾಡಿಲ್ಲ ಯಾಕೆ ಸ್ವಾಮಿ ನ್ಯಾಯಾಲಯದ ಆದೇಶನೂ ಆಗಿದೆ ನ್ಯಾಯಾಲಯದ ತೀರ್ಮಾನನೂ ಆಗಿದೆ ನೋಡಿ ಇವರು ಸಕಾಲದಲ್ಲಿ ಅಪ್ಲೈ ಮಾಡಿದ್ದಾರೆ ಸಂಬಂಧಪಟ್ಟ ದಾಖಲೆನೂ ಕೊಟ್ಟಿದ್ದಾರೆ ಇನ್ಯಾಕ ಸ್ವಾಮಿ ನೀವು ವಿಳಂಬ ಮಾಡ್ತಾ ಇದ್ದೀರಾ ಏನಾದರೂ ಏನಾದರೂ ಅಂದ್ರೆ ತತ್ತುಕೋಬೇಡಿ ಒಬ್ಬೊಬ್ಬ ಅಧಿಕಾರಿಗಳು ಒಂದು ಇದ್ರತ್ತೆ ಇಷ್ಟು ಬರಬೇಕು ಅಷ್ಟು ಬರಬೇಕು ಅಂತ ಇದರಲ್ಲಿ ಏನೋ ಲೂ ಏನೋ ಒಂದು ಪ್ರಾಬ್ಲಮ್ ಇದೆ ಇಷ್ಟು ಕಿಡನ ಅಷ್ಟು ಕಿಡನ ಅಂತ ಆತರ ಏನೋ ನಿಮ್ಮ ಮನಸ್ಸಲ್ಲಿ ಇದೆಯಾ ಒಬ್ಬ ಯಾರೋ ಬಡ ಕುಟುಂಬದವರು ಅರ್ಜಿ ಹಾಕಿದ್ದಾರೆ ಸಕಾಲದಲ್ಲಿ ಹಾಕಿದ್ದಾರೆ ಸಕಾಲದಲ್ಲಿ ನೀವು ಮಾಡಿಲ್ಲ ಅಂತ ದೂರು ಕೊಟ್ಟರೆ ಅದು ನಿಮಗೆ ತೊಂದರೆ ಆಗ್ಬೋದು ತಕ್ಷಣ ಕೊಟ್ಟರು ಯಾರು ಪದ್ಮ ರಾಜು ಮಾಲಾ ಅನ್ನೋರು ಖಾತಾ ವಿಭಜನೆ ಬಗ್ಗೆ ಹಾಕಿದ್ದಾರೆ ತಕ್ಷಣ ಮಾಡಿ ವಿಳಂಬ ಮಾಡಬೇಡಿ ಕಾನೂನಿನ ಪ್ರಕಾರ ಮಾಡ್ಕೊಳ್ಳಿ ಯಾಕೆ ಡಿಲೇ ಮಾಡ್ತೀರಾ ಈಗಾಗಲೇ ಸುಮಾರು ಜನ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಹಕಂದ ಅಧಿಕಾರಿ ಕಚೇರಿಯಲ್ಲಿ ಖಾತಾ ವರ್ಗಾವಣೆ ಬಗ್ಗೆ ವಿಳಂಬ ಮಾಡ್ತಾರೆ ಅಂತ ಹೀಗೆ ಹಲವಾರು ದೂರುಗಳು ಬರ್ತಾ ಇದೆ ನಮಗೆ ಅದು ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋಣ ಈಗ ತಕ್ಷಣ ಯಾವ್ದಾವ್ದಿದೆ ಸಕಾಲದಲ್ಲಿ ಪೆಂಡಿಂಗ್ ನ ತಕ್ಷಣ ಕಾನೂನಿನ ಪ್ರಕಾರ ಮಾಡ್ಕೊಳ್ಳಿ ನಮಸ್ಕಾರ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.